ಎಲ್ಲ ನನ್ನ ತಂಡದ ಡಿಸಿಷನ್ ಮೇಕರ್ಸ್ ಮತ್ತೆ ರಿಸ್ಕ್ ಟೇಕರ್ಸ್ ಅವ್ರೇನು ನನಗೆ ಒಂದು ಅವಕಾಶ ಮಾಡಿಕೊಟ್ಟು ಈ ಸಿನಿಮಾ ಆಗೋದಕ್ಕೆ ಅನುಕೂಲ ಮಾಡಿಕೊಟ್ರು ಅವರಿಗೆ ಸಾವಿರ ಪ್ರಣಾಮಗಳನ್ನ ತಿಳಿಸ್ತೇನೆ ಮೊದಲನೇದಾಗಿ. ಎರಡನೇದಾಗಿ ವೇದಿಕೆ ಮೇಲೆ ಕೂತಿರುವಂತ ಹಿರಿಯ ದಕ್ಷ ಅಧಿಕಾರಿಗಳು ಅವ್ರ ಜೊತೆ ಕೂತ್ಕೊಳ್ಳೋದಕ್ಕೂ ನಮಗೆ ದೇವರ ಆಶೀರ್ವಾದ ಇರಬೇಕು. ಒಂದು ಶಿವರಮಣ್ಣ, ಇನ್ನೊಂದು ಉಮೇಶಣ್ಣ, ಇವ್ರ ಬಗ್ಗೆ ನಾವು ಅದೆಷ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿರ್ತೀವಿ, ಎಷ್ಟು ವೆಬಲ್ಲಿ ಸರ್ಚ್ ಮಾಡಿರ್ತೀವಿ, ಎಷ್ಟು ಜನರ ಹತ್ರ ಮಾತಾಡಿರ್ತೀವಿ ಅಂದ್ರೆ ನಟರುಗಳು ಎಸ್ಪೆಷಲಿ. ಯಾಕೆಂದ್ರೆ ನಾನು ಇವಾಗ ಮಾಡಿರುವಂತ ಸಿನಿಮಾಗಳಲ್ಲಿ ತುಂಬಾ ದೊಡ್ಡ ಹಿಟ್ ಆಗಿರೋ ಸಿನಿಮಾಗಳಲ್ಲಿ ನಾನು ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಆಕ್ಟ್ ಮಾಡಿ ಎಲ್ಲರ ಹತ್ರ ಸಭಾಷೆ ಅನ್ನಿಸ್ಕೊಂಡಿರ್ತೀನಿ ಅಂದ್ರೆ ಇವ್ರ ಬಗ್ಗೆ ಅಷ್ಟೊಂದು ಸರ್ಚ್ ಮಾಡಿರ್ತೇನೆ. ಮತ್ತೆ ನಾನು ಆ ದಿನಗಳು ಮಾಡಬೇಕಾಗಿದ್ದು ನಾನು ಶಿವರಾಮಣ್ಣನ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ, ಯಾಕೆಂದ್ರೆ ಹಿ ಈಸ್ ಅ ಬ್ರಿಲಿಯಂಟ್ ಆಫೀಸರ್ ಅನ್ನೋದು ಎಲ್ಲರ ಬಾಯಲ್ಲೂ ಕೇಳಿದ್ದೀನಿ ನಾನು. ಅವರು ನಮ್ಮ ಸಿನಿಮಾ ಸೈಕಿಕ್ ಇದೇನು ಟೀಸರ್ ಬಿಡುಗಡೆಗೆ ಬಂದಿದ್ದಾರೋ ನಿಜವಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು, ಇದನ್ನ ಪುಣ್ಯ. ಎರಡನೇದಾಗಿ ಈ ತರದ ಎಲ್ಲಾ ಜನರನ್ನ ಇವತ್ತು ಇಲ್ಲಿ ಅಸೆಂಬಲ್ ಮಾಡಿ ಈ ಸಿನಿಮಾ ಚೆನ್ನಾಗಾಗುತ್ತೆ, ಚೆನ್ನಾಗಿ ಮಾಡ್ರಪ್ಪ, ಎನಿ ಟೈಮ್ ಒಂದು ಫೋನ್ ಬರುತ್ತೆ ನನಗೆ, ಸತ್ಯ ಇದು ನನ್ನ ಸಿನಿಮಾ ಅಲ್ಲ, ನಿನ್ನ ಸಿನಿಮಾ, ನೀನೇ ಹೆಗಲ ಮೇಲೆ ಹಾಕೊಂಡು ಎತ್ಕೊಂಡು ಓಡಬೇಕು. ಇದು ಸಿಲ್ಕ್ ಮಂಜಣ್ಣನ ಮಾತುಗಳು. ಹಿ ಈಸ್ ಅ ಬ್ರಿಲಿಯಂಟ್ ಮೇಕರ್. ಅಟ್ ಎ ಟೈಮ್ ಎರಡು ಮೂರು ಸಿನಿಮಾ ಹೋಗ್ತಾ ಇರುತ್ತೆ, ಏನು ಗೊತ್ತಿಲ್ಲದಿರೋ ತರ ಇರ್ತಾರೆ, ಈ ಕಡೆ ನಂದು ಹೋಗ್ತಾ ಇರುತ್ತೆ, ಆ ಕಡೆ ಸೈಡ್ ಇನ್ಯಾವ್ದು ದೊಡ್ಡ ದೊಡ್ಡ ಸಿನಿಮಾನು ಮಾಡ್ತಾ ಇರ್ತಾರೆ. ಸೊ ಅವ್ರ ಆಶೀರ್ವಾದ ಯಾವತ್ತು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಈ ಸಿನಿಮಾಗೆ ಅಷ್ಟೇ ಅವರು ಎಷ್ಟು ಶ್ರದ್ಧೆ ಇದೆಯೋ ಅದಕ್ಕಿಂತ ಸಾವಿರ ಪಟ್ಟು ಯಶಸ್ಸು ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಮೂರನೇದು, ನಿಮ್ಗೆಲ್ಲರಿಗೂ ಗೊತ್ತು ನನಗೆ ಎರಡೇ ವಿಚಾರ ಜೀವನದಲ್ಲಿ ತುಂಬಾ ತುಂಬಾ ನನ್ನ ದೇವ್ರನ್ನ ಕೇಳೋದು ಎರಡೇ ವಿಚಾರ, ಅದ್ಭುತವಾದ ನಟ ಆಗ್ಬೇಕು, ಆ ನಟ ಎಲ್ಲರ ಕೈಗೂ ಸಿಗ್ಬೇಕು ಆಲ್ ಓವರ್ ಇಂಡಿಯಾ. ದೇವ್ರ ಆಶೀರ್ವಾದ ಕೊಟ್ರೆ ಹೊರಗಡೆನೂ ಹೋಗಿ ವರ್ಕ್ ಮಾಡ್ಬೇಕು ಅಂತ ಆಸೆ ಪಡ್ತೀನಿ. ಡೈಲಿ ಇದೊಂದು ಪ್ರೇಯರ್ ಇರುತ್ತೆ ನಂದು. ಎರಡನೇದು, ನಂಬರ್ ಒನ್ ನಿರ್ಮಾಪಕ ಆಗ್ಬೇಕು ಅಂತ ಆಸೆ ನಂಗೆ. ನಾನು ಅದನ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ. ನನ್ನ ನಿರ್ಮಾಣ ಸಂಸ್ಥೆಯಿಂದ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸಿನಿಮಾ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನಮಗೆ, ಇದೇ ನಮ್ಮ ಫುಡ್. ಇಲ್ಲಿ ಕೂತಿರೋರ್ಗೆಲ್ಲರಿಗೂ ಅವ್ರವ್ರದ್ದೊಂದೊಂದು ವೃತ್ತಿ ಇದೆ, ನಿಮ್ದೊಂದು ವೃತ್ತಿ ಇದೆ. ಸಿನಿಮಾ ಬಿಟ್ಟರೆ ನಮ್ಗೇನು ಗೊತ್ತಿಲ್ಲ. ನೀರಿಂದ ಮೀನನ್ನ ತೆಗೆದು ನೆಲಕ್ಕೆ ಹಾಕಿದ ಲೆಕ್ಕ ಸತ್ತೋಗ್ತೀವಿ ನಾವು. ಸೊ ಇಲ್ಲೇ ಇರ್ತೀವಿ ನಾವು, ಇಲ್ಲೇ ಕೆಲಸ ಮಾಡ್ತೀವಿ. ಎಷ್ಟೇ ಕಷ್ಟ ಬಂದರೂ ಸಿನಿಮಾ ಬಿಡಲ್ಲ, ಕೊನೆ ಉಸಿರಿರೋವರೆಗೂ ಸಿನಿಮಾ ಮಾಡ್ತೀವಿ. ಆ ಒಂದು ಹಂತದಲ್ಲೇ ನಾನು ಇವತ್ತು ನಾಲ್ಕು ಸ್ಟೇಟ್ಗೂ ಬೇಕಾಗಿರೋ ಒಬ್ಬ ನಟ ಮಾಡಿ ಬಿಟ್ಟಿದ್ದಾನೆ ದೇವರು. ವಿಡದಲ್ಲಿ ಟೂ ರಿಲೀಸ್ ಆಗುತ್ತೆ, ವಿಡದಲ್ಲಿ ₹120 ಕೋಟಿ ವಾಯ್ವಾಟ್ ಆಗ್ತು ಅಂತ ಹೇಳ್ತಾರೆ ತಮಿಳ್ನಾಡಲ್ಲಿ. ಅದ್ರಲ್ಲಿ ಮೇಜರ್ ರೋಲ್ ಅಲ್ಲಿ ಇದ್ದೆ. ಇವಾಗ ನಾನು ಸೇತುಪತಿ ಕಾಂಬಿನೇಷನ್ ಇನ್ನೂ ಜಾಸ್ತಿ ಇದೆ ವಿಡದಲ್ಲಿ ಟೂ ಅಲ್ಲಿ. ವೆಟ್ರಿಮಾರನ್ ಅನ್ನೋ ಒಬ್ಬ ನಿರ್ದೇಶಕ ನನಗೆ ಇನ್ನೊಂದು ಮರು ಹುಟ್ಟು ಕೊಟ್ಟರು ದೊಡ್ಡ ಮಟ್ಟದಲ್ಲಿ. ಆದ್ರೆ ಆ ವೆಟ್ರಿಮಾರನ್ ಅವ್ರ ಕೈಗೆ ಸಿಗ್ಬೇಕು ಅಂದ್ರೆ ಇಲ್ಲೊಬ್ರು ಕೂತಿದ್ದಾರೆ ಮೇಲೆ, ಅವ್ರಗಳೇ ನನಗೆ ಮೊದಲನೇ ಚಾನ್ಸ್ ಕೊಟ್ಟು ನನಗೊಂದು ಅಂಗೀಕಾರ ಕೊಟ್ಟು ಇವತ್ತು ನಾನು ನಟ ಆಗಿ ಕೂತ್ಕೊಳ್ಳೋದಕ್ಕೆ ಎಲ್ಲರ ಕೈಗೆ ಸಿಗೋದಕ್ಕೆ ಕಾರಣ ಆದಂತ ನನ್ನ ಗುರು. ನಾನು ತುಂಬಾ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಚೈತನ್ಯ ಸರ್ ಇವತ್ತಿಲ್ಲಿ ಬಂದಿರೋದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಸೈಕಿಕ್ ಮೂವಿ ಇದೊಂದು ನಿರ್ದೇಶಕನ ಮೂವಿ, ಇದು ನಾನೊಬ್ಬ ನಟ ಅಷ್ಟೇ. ಅಲ್ಲಿ ನಾನು ಹೀರೋ ಮತ್ತೊಂದು ಮಗದೊಂದು ಆ ಥರ ಎಲ್ಲ ನನ್ನ ಮೈಂಡಲ್ಲಿ ಇಲ್ಲ. ನಾ ಮೊದಲಿಂದನೂ ಎಲ್ಲರ ಹತ್ರನು ಹೇಳ್ಕೊಂಡ್ ಬಂದಿರೋದು ನನ್ನ ಮೊದಲನೇ ಸಿನಿಮಾದಿಂದ 32ನೇ ಸಿನಿಮಾ ನಂದಿದ್ದು. ಸರ್ ನಾನೊಬ್ಬ ನಟ ಸರ್, ಅದು ಟ್ರೈನ್ಡ್ ನಟ, ರಂಗಾಯಣ, ನೀನಾಸಂ ಎಲ್ಲದರಿಂದ ಬಂದಿರೋನು. ನನಗೆ ಹೀರೋ ಪಟ್ಟ ಬೇಡ ಸರ್, ನನಗೆ ಆ ಪಾತ್ರ ಮುಖ್ಯ ಪಾತ್ರನಾ, ಅದಕ್ಕೆ ನನ್ನ ಜೀವ ತುಂಬಕ್ಕಾಗತ್ತಾ, ನನ್ನ ಕಾಸ್ಟಿಂಗ್ ಮಾಡಿ ಸರ್. ನಾನು ಹೀರೋ ಅನ್ನೋದನ್ನ ಎಂಜಾಯ್ ಮಾಡೋದಕ್ಕಿಂತ ಆ ಪಾತ್ರ ಹಿಟ್ ಆಯ್ತು ಅಂತ ಹೇಳಿದ್ರೆ ಅವ್ರವ್ರ ಇಷ್ಟ ಏನ್ ಬೇಕಾದ್ರೂ ತರ್ಕೊಳ್ಳಿ ಅಂತ ಮೊದ್ಲಿಂದಾನು ಹೇಳ್ಕೊಂಡ್ ಬಂದವನು. ಸರ್ ಈ ಸಿನಿಮಾದಲ್ಲಿ ನೀವೇ ಸರ್ ಲೀಡ್ ರೋಲ್ ಅಂತ ಹೇಳಿದಾಗ, ಸರ್ ಸಿನಿಮಾ ಕತೆ ಹೇಳಿ ಸರ್ ಹೆಂಗಿದೆ. ಸರ್ ನಿಜವಾಗ್ಲು ಒಂದು ರೋಡ್ ಅಲ್ಲಿ ಕೇಳಿದ್ದು ನಾವು ವೆರಿ ವೆರಿ ಫಸ್ಟ್ ನನ್ನ ಮೀಟ್ ಮಾಡಿದ್ರು ರೋಡ್ ಅಲ್ಲಿ, ಒನ್ ಲೈನ್ ಹೇಳಿದ್ರು, ನನಗೆ ಇಷ್ಟ ಆಯ್ತು. ಎಲ್ಲ ಆಂಟನಗಳು ಒಂದ್ ನಿಮಿಷ ನಿಂತು ಬಿಡ್ತು, ಒಂದ್ ನಿಮಿಷ ಬ್ರೈನ್ ಒಳಗಿಡ ಯಾರೋ ಬೆರಳಾಕಿ ಅಲ್ಲಾಡಿಸ್ದಂಗೆ ಆಯ್ತು ಆ ಮನುಷ್ಯನ ಮಾತು. ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಆಫೀಸ್ ಬರಕ್ ಹೇಳ್ದೆ, ನಮ್ಮ ಆಫೀಸ್ ಅಲ್ಲಿ ಕೂತ್ಕೊಂಡ್ವಿ, ಫೈನಲೈಸ್ ಆಯ್ತು. ಎಷ್ಟು ಜಲ್ದಿ ಸಿನಿಮಾ ಆಯ್ತು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಇವತ್ತು ಸಿನಿಮಾ ರೆಡಿ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾ ಮೇಲೆ ಇರಲಿ. ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಕಂಟೆಂಟ್, ಅವ್ರು ಹೇಳ್ದಂಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅವ್ರನ್ನ, ಆ ಥರ ಹೋಗುತ್ತೆ ಸಿನಿಮಾದಲ್ಲಿ.
ಆಮೇಲೆ ಹೊಸ ತರದ ನಟನೆಗಳನ್ನ ಇದರಲ್ಲಿ ಅವರು ಕೇಳೋರು ನಾನು ಕೊಡ್ತಾ ಇದ್ದೆ. ಒಂಥರ ಕಾಂಪಿಟೇಷನ್ ಇರೋದು ನಮ್ಮಿಬ್ಬರ ನಡುವೆ. ಸೊ ಕೊನೆಗೂ ನನ್ನ ತಲೆಬಗದೆ ನಿರ್ದೇಶಕರಿಗೆ, ನಿರ್ದೇಶಕರು ಅಂದ್ರೆ ನನ್ನ ತಂದೆ ತಾಯಿ ಅಂತೀನಿ ನಾನು. ಆತ ಇಲ್ದೇ ಹೋದ್ರೆ ಯಾರು ಇಲ್ಲ. ಅವನ ವಯಸ್ಸಲ್ಲಿ ಚಿಕ್ಕವನಾದ್ರೂ ದೊಡ್ಡವನಾದ್ರೂ ನಿರ್ದೇಶಕ ನನಗೆ ತಂದೆ ತಾಯಿ ಸಮಾನ. ಅವ್ರು ಹೇಳಿದ್ದನ್ನ ಚಾಚು ತಪ್ಪದೆ ಇದ್ರಲ್ಲಿ ನಾನು ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾದ ಮೇಲಿರ್ಲಿ. ನನ್ನ ಮೀಡಿಯಾ ಬಂಧುಗಳು ಇದುವರೆಗೂ ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಸತ್ಯ ಅದು ಗ್ರಾಫ್ ಹಿಂಗ್ ಹೋಗಿದೆ, ಹಿಂಗ್ ಬಂದಿದೆ, ಹಿಂಗ್ ಹೋಗಿದೆ ಬಂದಿದೆ, ಇವತ್ತೆಲ್ಲ ಹೋಗ್ತಾ ಇದೆ, ಇವತ್ತಿಗೂ ಕೈ ಬಿಟ್ಟಿಲ್ಲ ಯಾರು. ನಾನೊಬ್ಬ ಕೆಟ್ಟ ನಟ ಅಂತ ಎಲ್ಲೂ ಬರೆದಿರೋದು ಉದಾಹರಣೆನೂ ಇಲ್ಲ. ಕೆಟ್ಟದಾಗಿ ಬಿಹೇವ್ ಮಾಡಿದ್ದೀನಿ ಇಲ್ಲ, ಕೆಟ್ಟದಾಗಿ ಏನಾದ್ರೂ ಮಾಡಿದ್ದೀನಿ ಲೈಫಲ್ಲಿ ಇಲ್ಲ. ಸಿನಿಮಾ ಮಾಡಿದ್ದೀನಿ ನಾನು, ಅದನ್ನ ಬರೆದಿದ್ದೀರಾ. ನಾನು ಮಾಡ್ತಾ ಇರೋ ಕೆಲಸನ ಪ್ರೋತ್ಸಾಹಿಸಿ ಕೊನೆಯವರೆಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇನ್ಯಾರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಇದ್ರ ಮ್ಯೂಸಿಕ್ ಡೈರೆಕ್ಟರ್, ಎಡಿಟರ್, ಟೋಟಲ್ ಟೀಮ್ಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಕೈ ತುಂಬಾ ಕೆಲಸ ಮಾಡ್ತಾ ಇದ್ದೀನಿ ನಾನು, ಕೈ ತುಂಬಾ ಕೆಲಸಗಳು ಬಂದಿದೆ. ಬಿಕಾಸ್ ಆಫ್ ವಿಡದಲೈ ನಾನು ಫುಲ್ ಬಿಸಿ ಇದ್ದೀನಿ. ಒಂದ್ ಕಡೆ ಕಾಟೇರ ನಡೀತಾ ಇದೆ, ಇನ್ನೊಂದ್ ಕಡೆ ಕೋಟಿ ನಡೀತಾ ಇದೆ ಧನಂಜಯ ಜೊತೆ. ಆಮೇಲೆ ಆಫ್ಟರ್ ದಟ್ ತಮಿಳ್ನಲ್ಲಿ ಇನ್ನೊಂದ್ ಸಿನಿಮಾ ಮಾಡ್ತಾ ಇದ್ದೀನಿ. ಈ ಸಿನಿಮಾನ ಕೊನೆವರೆಗೂ ನಾವು ಪಕ್ಕದಲ್ಲಿ ನಿಂತ್ಕೊಂಡು ಎತ್ಕೊಂಡು ಹೋಗ್ತೀವಿ. ನಿಮ್ಮ ಆಶೀರ್ವಾದ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ದಾರ್ ಸತ್ಯ ಅವರಿಗೆ. ನಿಜವಾಗ್ಲೂ